ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಅವಧಿಯನ್ನ ಬದಿಗೊತ್ತಿ ನಿಲುವಳಿ ಸೂಚನೆಯನ್ನ ತೆಗೆದುಕೊಳ್ಳಬೇಕು ಅಂತೇಳಿ ನಾವು ನಿಮಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ನೀವು ನಿಯಮಾವಳಿ ಪ್ರಕಾರ ಅದಕ್ಕೆ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ನಮ್ಮನ್ನು ಒಪ್ಪಿಸಿ ನಂತರ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಬೇರೆ ಬೇರೆ ಕಾರಣಗಳು ನಿಯಮಾವಳಿಗಳನ್ನ ಹೇಳಿ ತೆಗಿಲಿಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಅದನ್ನ ರಿಜೆಕ್ಟ್ ಮಾಡಿದಿರಿ. ನಾನು ನಿಮ್ಮ ಪೀಠದ ನಿರ್ಣಯವನ್ನ ಪ್ರಶ್ನೆ ಮಾಡೋದಿಲ್ಲ. ಆದರೆ ದಯಮಾಡಿ ಇಷ್ಟು ದೊಡ್ಡ ಪ್ರಮಾಣದ ವಿಷಯ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ನಿರ್ಣಯವನ್ನ ನೀವು ಒಂದ್ಸರಿ ಮರುಪರಿಶೀಲಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಯಾಕೆ ಅಂತ ಒಂದ್ ಸೆಕೆಂಡ್, ನೀವು ಬಹುಶಃ ನಿಯಮ ಅನುಸಾರವಾಗಿ ಮಾತಾಡ್ತಿದ್ದೀರಿ. ಬೆಳಿಗ್ಗೆ ಬಾಲ ಚರ್ಚೆ ಆಯಿತು, ನಿಯಮಕ್ಕನುಗೋಸ್ಕರ ನಾನು ಸಾಧ್ಯವಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದೇನೆ. ತಾವು ಮತ್ತೆ ಒಂದು ರೂಲ್ಸ್ ನಿಯಮ ಪ್ರಕಾರವೇ ಒಂದ್ ಸೆಕೆಂಡ್ ನಿಯಮ ಪ್ರಕಾರವೇ ತಮ್ಮ ಆ ವಿಚಾರ ಮರುಪರಿಶೀಲನೆ ಮಾಡಬೇಕಂತ ಇವತ್ತು ಕೇಳ್ತಾ ಇದ್ದೀರಿ. ಆಯಿತು, ನಿಮ್ಮ ಮರುಪರಿಶೀಲನೆ ಮನವಿ ಮತ್ತು ಅರ್ಜಿ ತಾವು ಕೊಟ್ಟಿದ್ದೀರಲ್ಲ, ಅದನ್ನು ಪರಿಶೀಲಿಸಿ ನಾನು ಮತ್ತೆ ತೀರ್ಮಾನ ಕೊಡ್ತೇನೆ. ಈಗ ಬಿಲ್ ತಗೊಳ್ಳೋದು ಯಾವ ಪ್ರಶ್ನೆ ನೋಡಿ, ನಾವೊಂದು ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರೂ ರಾಷ್ಟ್ರಗಳ ಹಿಂದೆ ಕೇಸಲ್ಲಿ ತೆಗೆದುಕೊಂಡು ಇಲ್ಲಿ ಜುಡಿಷಿಯಲ್ ಎನ್ಕ್ವೈರಿಯನ್ನು ನಡೆಸಿರುವಾಗ ಎಸ್ಎಂಇ ಸ್ಟಾರ್ಟ್ ಆಗಿ ನೀವು 8 ದಿವಸ ಏನು ಸುದ್ದಿ ಮಾತಾಡದೆ ಇವತ್ತು ವಿಚಾರಣೆ ಎತ್ತಿಕೊಂಡು ಇವತ್ತು ನೀವು ಅರ್ಜೆಂಟ್ ಕೊಡಿ ಕೊಡಿ ಅಂತ ಹೇಳಿದ್ರೆ ನಾನು ಕೊಟ್ಟರೆ ಅದು ಕೆಟ್ಟ ಸಂಪ್ರದಾಯವಾಗ್ತದೆ. ಇನ್ನು ಭವಿಷ್ಯದಲ್ಲಿ ಎಲ್ಲರೂ ಕೂಡ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ವಿಚಾರಗಳನ್ನು ಇಲ್ಲಿ ಚರ್ಚೆಗೆ ತೆಗೊಂಡು ನೀವು ನಿಲುವಳಿ ಸೂಚನೆ ಮಂಡಿಸಿದ್ರೆ ನಾನು ಯಾಕೆ ಅದಕ್ಕೆ ಕಾರಣಕರ್ತನಾಗಬೇಕು? ಇದಿಲ್ಲ ನೋಡಿ, ಒಂದು ಕೆಟ್ಟ ಸಂಪ್ರದಾಯ ಅವಕಾಶ ಮಾಡಿದ ಕೊಡಬೇಡಿ. ಯಾವಾಗ ಬಹಳ ಸ್ಪಷ್ಟವಾಗಿ ಇರುವಂತದ್ದು, ಆದ ಕಾರಣ ಇವತ್ತು ಬಿಲ್ ಆಗಬೇಕು. ಬಿಲ್ ಅವಕಾಶ ನೀವು ಈಗ 85,000 ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಕ್ರಮವಾಗಿ ಕನ್ವರ್ಷನ್, ಅಕ್ರಮವಾಗಿ ಡಿಮೋನಿಟೈಸೇಷನ್, ಅಕ್ರಮವಾಗಿ ಸದನ ಚರ್ಚೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಕೂಡ ಕೆಲವು ನಿಯಮಗಳಿದೆ. ಚರ್ಚೆ ಆದ್ರೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ಲಿಕ್ಕೆ ನಾನು ಇಲ್ಲಿದ್ದಾರೆ. ತರ್ಕ ಸಿಕ್ಕಾಕೊಂತಾರೆ, ನೀವೆಲ್ಲ ಸಹಕಾರ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾರೆ. ನಿಮ್ಮೆಲ್ಲ ಸಹಕಾರ ನಮ್ಗೆ ಅತಿ ಅಗತ್ಯ. ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ ಅಂತ ಹೇಳಿದ್ರು ಸುರೇಶ್ ಅವರು. ನೋಡಿ ಸುರೇಶ್ ಅವ್ರ ಚರ್ಚೆ ಅಂತ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತಾ ಇದ್ದೀರಾ ನೀವು? ಚರ್ಚೆ ಮಾಡಬೇಕಲ್ಲ, ಚರ್ಚೆ ಮಾಡೋದು ರೀತಿ ಅಶೋಕ ಅವರು ಮತ್ತೆ ಅದನ್ನ ಚರ್ಚೆ ಮಾಡಕ್ಕೆ ಪರಿಶೀಲನೆ ಮಾಡಿ ಅದನ್ನು ಕೂಡ ನೀವು ಇದ್ ಮಾಡಿದ್ದೀರಿ. ಮತ್ತೆ ಏನು ಅದನ್ನ ಮತ್ತೆ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಆಗಲ್ಲ. ಬರ್ತದಾಗ್ಲಿಲ್ಲ, ಅಧಿವೇಶನ ಪ್ರಾರಂಭವಾಗಿಲ್ಲ. ನೀವು ಕೂಲಿಂಗ್ ಕೊಟ್ಟಿದ್ದೀರಿ, ಮತ್ತೆ ಪದೇ ಪದೇ ಅದನ್ನು ಸಾಧ್ಯವಾಗ್ತದೆ. ಒಬ್ಬ ಮುಖ್ಯಮಂತ್ರಿ 1 ವರ್ಷ 2 ವರ್ಷ ಹಿಂದೆ ವಿಚಾರ
ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ನಾಲ್ಕು ವರ್ಷ ಹಿಂದೆ ಪ್ರಸ್ತಾವವನ್ನು ಮಂಡಿಸಲಾಯಿತು. ಗೋವಿ ನಿಗಮದ್ದು ಈಗ ಪ್ರಸ್ತಾವವನ್ನು ಮತಕ್ಕೆ ಹಾಕುತ್ತೇನೆ. ಇಡಿಗೆ ಪ್ರಸ್ತಾವನೆ ಹೀಗಿದೆ, ತನಿಖೆ ಇಪ್ಪತ್ತನೇ ಸಾಲಿನ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ, ವಿಧೇಯಕವನ್ನು ಮಂಡಿಸಬೇಕು. ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಪ್ಲೇ ಕಾರ್ಡ್ ನೋಡಿ, ಪ್ಲೇ ಕಾರ್ಡ್ ನೀವು ಕೆಳಗಿನಲ್ಲಿ ತಿದ್ದುಪಡಿ ವಿಧೇಯಕವನ್ನ ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ತು ಇಪ್ಪತ್ತನೇ ಸಾಲಿನ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ವರ್ಗಗಳ ನೇಮಕಾತಿ ಮುಂತಾದ ಮೀಸಲಾತಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಸನ್ಮಾನ್ಯ ಸಚಿವರು ಸ್ಪೀಕರ್ ಶ್ರೀ ರೇಣುಕಾ ಎಲ್ಲಮ್ಮ ದೇವಮ್ಮ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ತು ಇಪ್ಪತ್ನಾಲ್ಕು ಸಾಲಿನ ಶ್ರೀ ರೇಣುಕಾ ಎಲ್ಲಮ್ಮ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸಬೇಕು. ಮಾನ್ಯ ಸಚಿವರು ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ಸಾಲಿನ ಭೂಕಂದಾಯ ತಿದ್ದುಪಡಿ ಮಾನ್ಯ ನಾಲ್ಕನೇ ಸಾಲಿನ ಕರ್ನಾಟಕ ಭೂಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಪ್ರಸ್ತಾವನೆ ಸಭೆ ಮಟ್ಟಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ತು ಇಪ್ಪತ್ತು ಸಾಲಿನ ಕರ್ನಾಟಕ ಭೂಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಮನೆ ಸಚಿವರು ಮಂಡಿಸಬೇಕು. ಸದನ ಮಂಡಿಸಲಾಗಿದೆ. ಕರ್ನಾಟಕ ವೈದ್ಯಕೀಯ ಸದನ ನಡೆಸಬೇಕಾ ನೀವು? ಅದರಿಂದ ಉಪಯೋಗ ಏನೈತೆ ಸದನ? ಉಪಯೋಗ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ವೈದ್ಯಕೀಯ ನೋಂದಣಿ ಮತ್ತು ಇತರ ಕೆಲವು ಕಾನೂನು ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿರುವ ಭಾವಿಸುತ್ತೇನೆ.